ಫ್ರೆಂಡ್ಸ್, ಮಲ್ಲಿಗೆ ಮಾಡು ಚಾನಲ್ಗೆ ಸ್ವಾಗತ. ಇವತ್ತು ಪೋಹಾ ಹೇಗೆ ಮಾಡೋದು ಎಂಬುದನ್ನು ತೋರಿಸ್ಕೊಡ್ತಿದ್ದೇನೆ. ಪೋಹಾ ಅಂದರೆ ಅವಲಕ್ಕಿ ಉಪ್ಕರಿ ಅಂತ ಕೂಡ ಹೇಳ್ತಾರೆ ಈ ಸೈಡ. ಪೋಹಾ ಅಂತ ಗೋವಾ ಮಹಾರಾಷ್ಟ್ರ ಕಡೆ ಹೇಳ್ತಾರೆ. ಈಗ ಹೇಗೆ ಮಾಡೋದು ಎಂಬುದನ್ನು ನೋಡೋಣ. ನಾನು ಇಲ್ಲಿ ದಪ್ಪ ಅವಲಕ್ಕಿಯನ್ನು ತಗೊಂಡಿದ್ದೇನೆ, ತೆಳ್ಳಗಿದ್ದಲ್ಲ ದಪ್ಪದು. ಇದನ್ನು ಮೊದಲಿಗೆ ಚೆನ್ನಾಗಿ ತೊಳ್ಕೊಳ್ಬೇಕು. ಒಂದು ಪಾತ್ರೆ ಇಟ್ಕೊಂಡಿದ್ದೇನೆ, ಆಮೇಲೆ ಒಂದು ಜಾಲರಿ ಟೈಪ್ ಇದೆ. ಇದಕ್ಕೆ ಈಗ ನಾವು ಎರಡು ಬೌಲು ನಾನು ಹಾಕ್ಕೊಳ್ತಿದ್ದೇನೆ ಅವಲಕ್ಕಿಯನ್ನು. ಇನ್ನೊಂದು ಕಪ್ಪ ಅವಲಕ್ಕಿಯನ್ನು ಹಾಕ್ಕೊಳ್ತಿದ್ದೇನೆ. ಇದನ್ನೀಗ ನಾವು ಒಂದು ಎರಡು ಸಾರಿ ಚೆನ್ನಾಗಿ ತೊಳ್ಕೊಳ್ಬೇಕು, ನೀರು ಹಾಕಿ ಚೆನ್ನಾಗಿ ತೊಳ್ಕೊಳ್ಬೇಕು. ತೊಳೆದು ಒಂದು ಎರಡು ಸೆಕೆಂಡ್ ನೀವು ನೀರಲ್ಲಿ ನೆನೆ ಹಾಕಿದರೆ ಒಳ್ಳೆಯದು, ಯಾಕಂದರೆ ತುಂಬ ದಪ್ಪ ಇದೆ ಅವಲಕ್ಕಿ. ತೆಳ್ಳಗಿನ ಅವಲಕ್ಕಿ ಆದರೆ ನೀವು ಆ ಕೂಡಲೇ ನೀವು ಇದನ್ನು ಮಾಡ್ಕೊಳ್ಬೋದು. ಎರಡು ಸಾರಿ ತೊಳೆದು ನೀರು ಚೇಂಜ್ ಮಾಡಿ ಆಮೇಲೆ ಒಂದು ಎರಡು ನಿಮಿಷ ನೀರಲ್ಲಿ ಇಟ್ಬಿಡಿ. ಅದನ್ನು ಚೆನ್ನಾಗಿ ತೊಳ್ಕೊಂಡಿದ್ದೇನೆ, ಒಂದು ಎರಡು ನಿಮಿಷ ನೀರಲ್ಲಿ ನೆನೆ ಹಾಕಿ ಇಟ್ಕೊಂಡಿದ್ದೇನೆ. ನೀರೆಲ್ಲ ತೆಗೆದು ಸ್ವಲ್ಪ ನೀರು ಇಳಿಯುವ ಹಾಗೆ ಇಟ್ಕೊಂಡಿದ್ದೇನೆ. ಇದನ್ನೀಗ ನಾವು ಬದಿಗಿಡುವ. ಒಂದು ಆಲೂಗಡ್ಡೆಯನ್ನು ಸಿಪ್ಪೆ ತೆಗೆದಿದ್ದೇನೆ ನಾನು, ತೆಗೆದು ಅದನ್ನು ತುರಿದುಕೊಳ್ಳಿ. ಬೇಕಾದರೆ ಹಾಕ್ಕೊಳ್ಬೋದು, ಇದು ಸ್ವಲ್ಪ ಟೇಸ್ಟ್ ಆಗ್ತದಂತ ಹಾಕೋದು. ಮತ್ತು ಸ್ವಲ್ಪ ಬ್ರೇಕ್ಫಾಸ್ಟಿಗೆ ಬೆಳಿಗ್ಗೆ ಸ್ವಲ್ಪ ಹೊಟ್ಟೆ ಗಟ್ಟಿ ಇರ್ತದೆ ಅಂತ ಹೇಳಿ ಹಾಕ್ಕೊಳ್ತಾ ಇದ್ದೇನೆ. ಬೇಡದವರು ಸ್ಕಿಪ್ ಮಾಡ್ಬೋದು. ಆಲೂಗಡ್ಡೆ ಮೊದಲಿಗೊಂದು ಪಾತ್ರೆಯನ್ನು ಅಂದರೆ ಬಾಣಲೆಯನ್ನು ನಾನು ಗ್ಯಾಸ್ ಮೇಲೆ ಇಟ್ಕೊಂಡಿದ್ದೇನೆ. ಅದಕ್ಕೆ ಒಂದು ಎರಡು ಸ್ಪೂನು ಎಣ್ಣೆ ಹಾಕ್ಕೊಳ್ಳಿ, ಯಾಕೆಂದರೆ ಇದರಲ್ಲಿ ನೆಲಗಡಲೆಯನ್ನು ನಾವು ಹುರ್ಕೊಳ್ಬೇಕು. ಪಾತ್ರೆ ಇಟ್ಟು ಎಣ್ಣೆ ಹಾಕಿ ಒಂದು ನೆಲಗಡಲೆಯನ್ನು ಹುರ್ಕೊಳ್ಳಿ. ಇದಾಗಿದೆ. ಈಗ ಇದನ್ನೊಂದು ಕಪ್ಪಲ್ಲಿ ತೆಗೆದುಕೊಂಡು ಇಡಿ. ಇದೇ ಎಣ್ಣೆಗೆ ಸ್ವಲ್ಪ ಜೀರಾ, ಸ್ವಲ್ಪ ಸಾಸಿವೆ, ಸ್ವಲ್ಪ ಹಿಂಗ ಹಾಕ್ಕೊಳ್ಳಿ. ಒಂದು ಎರಡು ಕರಿಬೇವನ್ನು ಹಾಕಿ ಕೊಂಡಂತಹ ನೀರುಳ್ಳಿ ಒಂದು ಮಧ್ಯಮ ಗಾತ್ರದ್ದು ನೀರುಳ್ಳಿಯನ್ನು ಹಾಕ್ಕೊಳ್ಳಿ. ಅದೇ ರೀತಿ ಹಸಿಮೆಣಸು ಹಾಕ್ಕೊಳ್ಳಿ. ಇವೆಲ್ಲವನ್ನು ಚೆನ್ನಾಗಿ ಹುರ್ಕೊಳ್ಬೇಕು. ಸ್ವಲ್ಪ ಕೆಂಪಾದ ಕೂಡಲೇ ತುರಿದಿಟ್ಕೊಂಡಂಥ ಆಲೂಗಡ್ಡೆಯನ್ನು ನಾವು ಹಾಕ್ಕೊಳ್ಳುವ. ಈರುಳ್ಳಿ ಸ್ವಲ್ಪ ಮೆತ್ತಗಾಗಿದೆ. ಈಗ ನಾವು ತುರಿದಿಟ್ಕೊಂಡಂತಹ ಆಲೂಗಡ್ಡೆ ಬಟಾಟೆಯನ್ನು ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೋಬೇಕು ಇದಕ್ಕೆ. ಸ್ವಲ್ಪ ಉಪ್ಪು, ಸ್ವಲ್ಪ ಅರಶಿನ ಪೌಡರ್ ಕಲರಿಗೆ ಅದು ಹಾಕಿ ಎಲ್ಲವನ್ನ ಫ್ರೈ ಮಾಡ್ಕೊಳ್ಬೇಕು. ಆಮೇಲೆ ಸ್ವಲ್ಪ ನೀರು ಹಾಕಿ ಇದನ್ನು ಬೇಯಲಿಕ್ಕೆ ಬಿಡಬೇಕು. ನೋಡಿ, ಈಗ ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಳಿ ಫಸ್ಟಿಗೆ. ಆಮೇಲೆ ಸ್ವಲ್ಪ ನೀರನ್ನು ಹಾಕ್ಕೊಳ್ಳಿ, ಹಾಕಿ ಬೇಯಿಸ್ಬೇಕದು. ಆಲೂಗಡ್ಡೆ ಬೇಯಬೇಕು. ಇದನ್ನು ಹಾಕಿ ಒಂದು ಮುಚ್ಚಳವನ್ನು ಮುಚ್ಚಿ ಬೇಯಲಿಕ್ಕೆ ಬಿಡಿ. ಆಲೂಗಡ್ಡೆ ಅಲ್ಲಿ ಬೇಯ್ತಾ ಇರಲಿ. ಇಲ್ಲಿ ನೋಡಿ, ಇದು ನೀರೆಲ್ಲ ಆರಿ ಒಳ್ಳೆ ಉದುರುದುರಾಗಿ ಇರಬೇಕು. ಅದಕ್ಕೆ ಇದನ್ನು ಸ್ವಲ್ಪ ಸ್ಪೂನ್ ಹಾಕಿ ಮೆಲ್ಲನೆ ಹೀಗೆ ತಿರುಗಿಸ್ಕೊಳ್ಳಿ, ಯಾಕಂದರೆ ಗಂಟುಗಳು ಇರಬಾರ್ದು. ಉದುರಾದ್ರಾಗಿದ್ದರೆ ಚೆನ್ನಾಗಿ ಬರ್ತದೆ ಪೋಹಾ. ನಾನು ಗೋವಾದಲ್ಲಿ ಇದನ್ನು ತಿಂದಿದ್ದೇನೆ, ಅದಕ್ಕೋಸ್ಕರ ತುಂಬ ಟೇಸ್ಟಿಯಾಗಿದೆ, ಅದಕ್ಕಾಗಿ ಮಾಡ್ತಿದ್ದೇನೆ. ತುಂಬ ಇಷ್ಟ ನನಗೆ. ಬೆಳಿಗ್ಗೆ ಬೇಗ ಕೂಡ ಆಗ್ತದೆ.
ಬ್ರೇಕ್ಫಾಸ್ಟ್ ಕೂಡ ಒಂದು ಬ್ರೇಕ್ಫಾಸ್ಟಿಗೆ ಒಂದು ತಿಂಡಿ ಅಂತ ಆಗ್ತದೆ. ನೀರೆಲ್ಲ ಆರಿದಿದ್ದು ಇದಕ್ಕೀಗ ನಾವು ನೀರಲ್ಲಿ ನೆನೆಸಿಟ್ಟು ಇಟ್ಟಂತಹ ಅವಲಕ್ಕಿಯನ್ನು ಹಾಕ್ಕೊಳ್ಬೇಕು. ಹಾಕಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೀವು ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದಕ್ಕೆ ಸ್ವಲ್ಪ ಟೇಸ್ಟಿಗೆ ಸಕ್ಕರೆ ಮತ್ತು ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಳಿ. ಆಮೇಲೆ ಸ್ವಲ್ಪ ನೀರು ಹಾಕಿ ಇದನ್ನು ಬೇಯಿಸ್ಕೊಳ್ಬೇಕು. ಇದು ದಪ್ಪ ಅವಲಕ್ಕಿ ಆದ್ದರಿಂದ ಸಪೂರ ತೆಳ್ಳಗಿನ ಅವಲಕ್ಕಿ ಆದರೆ ಬೇಯಿಸ್ಕೊಳ್ಬೇಕಂತಿಲ್ಲ, ಸಾಕಾಗ್ತದೆ. ಈಗ ಸ್ವಲ್ಪ ನೀರು ಹಾಕೊಳ್ಳುವ. ನೀರು ಆರುವವರೆಗೆ ಇದನ್ನು ಬೇಯಿಸ್ಕೊಳ್ಳಿ. ನೀರೆಲ್ಲ ಆರಿ ಒಳ್ಳೆ ಚೆಂದಾಗಿದೆ ಅಂದರೆ ಆಗಿದೆ ಇದು ಈಗ ಪೋಹಾ. ಇದಕ್ಕೀಗ ನಾವು ಹುರಿದಿಟ್ಕೊಂಡಂತಹ ಕಡಲೆ ಇದೆಯಲ್ಲ ಅಂದರೆ ಕಡಲೆಕಾಯಿ, ಅದನ್ನು ಸ್ವಲ್ಪ ಹಾಕ್ಕೊಳ್ಳಿ. ಹಾಕಿ ಸ್ವಲ್ಪ ತೆಂಗಿನಕಾಯಿ ಕೂಡ ತುರ್ಕೊಂಡು ಇಟ್ಕೊಂಡಿದ್ದೇನೆ, ಬೇಕಾದರೆ ಹಾಕ್ಕೋಬೋದು, ಇಲ್ಲದ್ರೆ ಸ್ಕಿಪ್ ಮಾಡಿ. ತೆಂಗಿನ ತುರಿಯನ್ನು ಹಾಕಿ ಮಿಕ್ಸ್ ಮಾಡಿ ಇದಕ್ಕೀಗ ಒಂಚೂರು ಲಿಂಬೆ ಹುಳಿಯನ್ನು ಹಿಂಡ್ಕೊಳ್ಳಿ. ಪೋಹಾ ರೆಡಿಯಾಗಿದೆ. ಇದನ್ನು ಪ್ಲೇಟಲ್ಲಿ ಹಾಕಿ ಸರ್ವ್ ಮಾಡಿ. ರೆಡಿಯಾಗಿದೆ, ಇದನ್ನು ಪ್ಲೇಟಿಗೆ ಹಾಕಿ ಸರ್ವ್ ಮಾಡಿ. ಬೆಳಗಿನ ಬ್ರೇಕ್ಫಾಸ್ಟಿಗೆ ತುಂಬ ಸುಲಭವಾಗಿ ನಾವು ಇದನ್ನು ಮಾಡ್ಕೋಬೋದು. ಮಕ್ಕಳಿಗೆ ತುಂಬ ಇಷ್ಟ ಆಗ್ತದೆ. ಬಿಸಿ ಬಿಸಿಯಾಗಿ ಸರ್ವ್ ಮಾಡಿ. ರೆಡಿಯಾಗಿದೆ. ಈಗ ಅದರ ಮೇಲೆ ಹುರಿದಿಟ್ಕೊಂಡಂತಹ ಕಡಲೆ ಹಾಕ್ಕೊಳ್ಳಿ ಅಂದರೆ ನೆಲಕಡಲೆ ಹಾಕಿ ಸರ್ವ್ ಮಾಡಿ. ನೋಡಿ ಪೋಹಾ ರೆಡಿಯಾಗಿದೆ. ತುಂಬ ಉದುರು ಉದುರಾಗಿ ಚೆನ್ನಾಗಾಗಿದೆ. ಇದು ತುಂಬ ಟೇಸ್ಟಿಯಾಗಿರ್ತದೆ ಮತ್ತು ಬೆಳಗಿನ ಬ್ರೇಕ್ಫಾಸ್ಟಿಗೆ ತುಂಬ ಒಳ್ಳೆಯದಿದು. ನೀವು ಟ್ರೈ ಮಾಡಿ. ಈ ರೆಸಿಪಿ ಕೇವಲ 15 ನಿಮಿಷದಲ್ಲಿ ರೆಡಿ ಆಗ್ತದೆ, ಅಂದರೆ ಬ್ರೇಕ್ಫಾಸ್ಟ್ ನಿಮಗೆ ಬೇಗ ರೆಡಿ ಆಗ್ತದೆ. ಈ ರೆಸಿಪಿಯನ್ನು ಟ್ರೈ ಮಾಡಿ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ಸಬ್ಸ್ಕ್ರೈಬ್ ಮಾಡಿದವರು ಖಂಡಿತವಾಗಿಯೂ ಸಬ್ಸ್ಕ್ರೈಬ್ ಮಾಡಿ. ಇನ್ನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಧನ್ಯವಾದಗಳು.